ಎಸ್ಎಲ್ಟಿವಿ ನಾವು ಮತ್ತು ನಮ್ಮ ಸಮಾಜ ಸೇವಕರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಜಿ ಮಂಜುನಾಥ್ ರಾಜು ಅಂತ. ನಾನು ಇಲ್ಲೇ ಮಲೇಶ್ವರಮಲ್ಲೇ ಹುಟ್ಟಿರೋದು. ಅಂದರೆ ನನ್ನ ಸ್ಕೂಲಿಂಗು ಪುಣ್ಯಪಟ್ಟಣ ಹೈಸ್ಕೂಲಲ್ಲಿ ಟೆಂತ್ ತನಕ ಓದಿ ಎಮ್ ಇ ಎಸ್ ಅಲ್ಲಿ ಪಿ ಯು ಸಿ ಮಾಡಿ ಆರ್ವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಫಸ್ಟ್ ಕ್ಲಾಸಲ್ಲಿ ಜಸ್ಟ್ 1% ಇಂದ ಡಿಸ್ಟಿಂಕ್ಷನ್ ಬೇಸ್ ಮಾಡಿ 93 ಪಾಸ್ ಔಟ್ ಆದೆ. ಅಂದ್ರೆ ನಾನು ಇಲ್ಲಿ ಮಲೇಶ್ವರಮಲ್ಲಿ ನಾವು ಸ್ಟೂಡೆಂಟ್ ಲೈಫಲ್ಲಿ ಬಹಳ ಆಕ್ಟಿವ್ ಆಗಿದ್ವಿ. ನನಗೆ ಸೀನಿಯರ್ ಆಗಿ ಇದ್ರು ನಮ್ಮ ಎಮ್ ಎಲ್ ಎ ಡಾಕ್ಟರ್ ಅಶ್ವಂತರ, ಅವರು ಮೆಡಿಕಲ್ ಹೋದಾಗ ನಾನು ಇಂಜಿನಿಯರಿಂಗ್. ಆಮೇಲೆ ನಮ್ಮ ಪ್ರೊಫೆಷನ್ ಚೇಂಜ್ ಆಗಿ ನಾನು 5 ವರ್ಷ ತರ್ನಾಕ್ ಸ್ಯಾಂಗ್ಯುರಲ್ಲಿ ಕೆಲಸ ಮಾಡಿದೆ. ತದನಂತರ ನಾನೇ ನಂದು ಆ್ಯಪ್ಟೆಕ್ದು ಮಲ್ಟಿಮೀಡಿಯಾ ಫ್ರಾಂಚೈಸಿ 1999 ಶುರು ಮಾಡಿಕೊಂಡೆ. ಅಂದರೆ ಕನಿಂಗ್ಹ್ಯಾಮ್ ರೋಡು, ದಾವಣಗೆರೆ, ಆಮೇಲೆ ಹೊಸೂರಲ್ಲಿ ಬ್ರಾಂಚಸ್ ಓಪನ್ ಮಾಡಿದೆ. ಇವಾಗ ಮತ್ತೆ ನನಗೆ ನಮ್ಮ ಎಮ್ ಎಲ್ ಎವರ ಸಪೋರ್ಟ್ ಪರಿಚಯ, ಮತ್ತು ನಾವು ಓನಪ್ ಶುರು ಬಿಸ್ನೆಸ್ ಶುರು ಮಾಡಿದ್ಮೇಲೆ ತಿರ್ಗಾ ಒಂದು ಅದು ಟಚ್ಚಲ್ಲಿದ್ವಿ. ಬಟ್ ಅವ್ರಿಗೆ ಮೊದಲಿಂದನೂ ಅವರು ನಮ್ಮ ನಮ್ಮ ಜೊತೆಲಿದ್ದಾಗ ಅವ್ರಿಗೆ ಲೀಡರ್ಸ್ ನಮಗೆ ಲೀಡರಾಗೇ ಇತ್ತು. ಆಮೇಲೆ ಅವ್ರು 2004 ಫಸ್ಟ್ ಟೈಮು ಕಂಟೆಸ್ಟ್ ಮಾಡಿದಾಗ ಜೊತೆಗೆ ನಾವು ಹಿಂದೆಯಿಂದ ಕೆಲಸ ಮಾಡ್ತಾಯಿದ್ದೆ. 2008 ಅವ್ರು ಆರ್ಟ್ಸ್ ಬಂದಿದ್ದ ಸ್ಕೂಲೇ ನನಗೆ ಇಮೇಜಾಗಿ ಒಬ್ಬರು ನೆಕ್ಸ್ಟ್ ಅವ್ರ ಜೊತೆ ಕೈಗೂಡಿಸಿ ಕೆಲಸ ಮಾಡೋಣ ಅವ್ರ ಜೊತೆ ಇರ್ಲಿಕ್ಕೆ ನೀನು ಪ್ಲ್ಯಾನ್ ಮಾಡಿ ನಮ್ಮ ಮುಂದಕ್ಕೆ ನಮ್ಮ ಪ್ರೊಫೆಷನ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನನಗೆ ಅಂತ ಇದಿಲ್ಲ, ಬಟ್ ಮೊದಲಿಂದ ನಮಗೆ ನಮ್ಮ ಪಾರ್ಟಿ ಬಿಜೆಪಿ ಸಿದ್ಧಾಂತಗಳ ಜೊತೆ ಬೆಳೆದಿರೋದು ನಾನು ಇರೆಸ್ಪೆಕ್ಟಿವ್ ಆಫ್ ನಾನು ಆಕ್ಟಿವ್ ಆಗಿದ್ದೋ ಇಲ್ವೋ, ಬಟ್ ಯಾರೇ ನಿಂತಿರ್ಬೇಕು ಬಿಜೆಪಿಗೆ ಎಲೆಕ್ಷನ್ಗೆ ವಾಲಂಟಿಯರ್ ಕೆಲಸ ಮಾಡೋಗ್ತಾರೆ ಅದೆಲ್ಲರಿಗೂ ಗೊತ್ತು. ಅಂದ್ರೆ ತಮ್ಮ ಚಿಕ್ಕ ವಯಸ್ಸಿಂದ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಾಗಿತ್ತು ಅಂತ? ರಾಜಕೀಯ ಅಲ್ಲ, ಬಟ್ ರಾಜಕೀಯ ಇಷ್ಟ ಇರಲಿಲ್ಲ, ಬಟ್ ಒಂದು ಯಾರು ಯಾವ ಪಾರ್ಟಿ ಪವರ್ ಬರಬೇಕು ಅನ್ನೋದು ಬಹಳ ಆಸೆ ಇತ್ತು. ಸೊ ನಮ್ಮ ಪಾರ್ಟಿ ಪವರ್ ಬರಬೇಕು ಅನ್ನೋದು ಯಾರನ್ನ ನಿಂತ್ಕೊಳ್ಳಿಕ್ಕೆ ಬೇಸಿಕಲಿ ಎಂಎಲ್ಎ ಸಾಹೇಬ್ರೆ ಇನ್ಸ್ಪೈರ್ ಮಾಡಿರೋದು ನಿಮ್ಮ ಪೊಲಿಟಿಕಲ್ ಲೈಫ್ಗೆ ಅಂತ ಅನ್ಸ್ತಾ ಇದೆ. ನಂತರ ನೀವು ಈಗ ವಾರ್ಡ್ ಕಾರ್ಪೊರೇಟ್ ಆದ ನಂತರ ಯಾವೆಲ್ಲ ಕಾರ್ಯಕ್ರಮಗಳು ಮಾಡಿದಿರಾ, ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದೀರಾ? ನಾನು 2010 ಫಸ್ಟ್ ಟೈಮು ಆ ಸ್ಪರ್ಧೆಯಲ್ಲಿ ಏರಿಯಲ್ಲಿ ಬಿಜೆಪಿಗೆ ಸ್ಪರ್ಧೆ ಮಾಡಿ 2010 ಫಸ್ಟ್ ಟೈಮ್ ಆ ಸ್ಪರ್ಧೆ ಮೇಲೆ 2011 ನಮ್ಮ ಪಾರ್ಟಿಯಿಂದ ನನ್ನ ಫಸ್ಟ್ ಟೈಮ್ ಆ ಸ್ಪರ್ಧೆ ಸೆಕೆಂಡ್ ಇಯರಲ್ಲೇ ಟ್ಯಾಕ್ಸ್ ಅಂಡ್ ಫೈನಾನ್ಸ್ ಕಮಿಟಿ ಚೇರ್ಮನ್ ಮಾಡಿದ್ರು ಬಿಬಿಎಂಪಿಗೆ. ಬಿಬಿಎಂಪಿ ಕೆಲಸ ಮಾಡಿರೋದು ಒಂದು ಅಂದರೆ ಇವತ್ತು ನೀವೇನು ಟ್ಯಾಕ್ಸ್ ಸಿಸ್ಟಮ್ ನೋಡ್ತೀರ ಆನ್ಲೈನ್ ಪಿ ಎ ಬಿ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಅದು ಮಾಡಿಸ್ದೇ ನಾನು. ನಾನು ಎಂಟರ್ ಆದಾಗ ಕಾರ್ಪೊರೇಷನ್ಗೆ ಅದೆಲ್ಲರಿಗೂ ಗೊತ್ತಿದೆ, ಕಾರ್ಪೊರೇಷನ್ಗೆ ಗೊತ್ತಿದೆ, ಎಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ. 568 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಇತ್ತು ಬಿಬಿಎಂಪಿ, ಕಲೆಕ್ಷನ್ ಆಗ್ತಾ 568 ಕ್ರೋರ್ಸ್ ಕಲೆಕ್ಟ್ ಆಗ್ತಾ ಇತ್ತು 8 ಲಕ್ಷ ಪ್ರಾಪರ್ಟಿಯಿಂದ. ಬಟ್ ನಾನು ಚೇರ್ಮನ್ ಆದಾಗ ಅದು ಡಾಟಾನ ಬಿ ಬಿ ಎಂ ಪಿ ಇದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಡೆಸ್ಕಾಮ್ ಇಂದ ತೆಗೆದಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿಯಲ್ಲಿ 20 ಲಕ್ಷ ಕಲೆಕ್ಷನ್ಗಳಿತ್ತು, ಡೆಸ್ಕಾಮಲ್ಲಿ 22 ಲಕ್ಷ ಕಲೆಕ್ಷನ್ ಇತ್ತು. ಸೊ ಇದ್ಯಾವುದು ಮ್ಯಾಚ್ ಆಗ್ತಾ ಇರಲಿಲ್ಲ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ಗೆ. ಇದಕ್ಕೆ ಅವಾಗ ಥ್ರೂ ಜಿ ಐ ಎಸ್ ಮೂಲಕ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಮೂಲಕ ನಾವು ಈ ಪ್ರೋ ರೆಡಾರ್ ಅಂತಾರೆ ಈ ಸಾಫ್ಟ್ವೇರ್ ಯೂಸ್ ಮಾಡಿ ಎಂಟೈರ್ ನಮ್ಮ 820 ಸ್ಕ್ವೇರ್ ಕಿಲೋಮೀಟರ್ ಬಿ ಬಿ ಎಂ ಪಿ ಜಾಗ A0 ಶೀಟಲ್ಲಿ ಇಂಪ್ರಿಂಟ್ ತಗೊಂಡು ಅದರಲ್ಲಿ ಸೆರೇಷನ್ಸ್ ಮಾಡಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮಾಡಿದಾಗ
ನಮಗೆ ಪ್ರಾಪರ್ಟೀಸು ಅವಾಗ 19 ಲಕ್ಷ ಪ್ರಾಪರ್ಟೀಸ್ ಕಂಡು ಬಂತು. ಬಟ್ ನಮ್ ಟ್ಯಾಕ್ಸ್ ಕಟ್ತಾ ಇದ್ದು 8 ಲಕ್ಷ ಪ್ರಾಪರ್ಟಿ. ಐ ಡಿ ನಂಬರ್ ಕೊಟ್ಟು ಇಶ್ಯೂ ಮಾಡ್ತೀವಿ. ಅಂದ್ರೆ ಪ್ರಾಪರ್ಟಿ ಐ ಡಿ ನಂಬರ್ ಅಂದ್ರೆ ಇಟ್ ಕಾನ್ಸ್ಟಿಟ್ಯೂಟ್ಸ್ 3 ಕಾಂಪೊನೆಂಟ್ಸ್. ಒಂದು ವಾರ್ಡ್ ನಂಬರು, ಒಂದು ಸ್ಟ್ರೀಟ್ ನಂಬರು, ಒಂದು ಪ್ರಾಪರ್ಟಿ ನಂಬರು. ಸೊ ನಾವೀಗ ಬೆಂಗಳೂರಿಗೆ 820 ಸ್ಕ್ವೇರ್ ಕಿಲೋಮೀಟರ್ನ ನಮ್ಮ ವಾರ್ಡ್ ಶೇಪಲ್ಲಿ ಕಟ್ ಮಾಡ್ಬೋದು ನಾವು. ನಮ್ ಅವಾಗ ಒಂದು ಶೇಪ್ ಕೂತ್ಕೊಳತ್ತೆ ಅಂತ ಹೇಳಿ ಬ್ಯಾಂಗ್ಳೂರ್ನ 198 ವಾರ್ಡ್ ಶೇಪಲ್ಲಿ ಕಟ್ ಮಾಡ್ತೀವಿ. ಸೊ ನಾವು ಫಸ್ಟ್ ಒಂದು ಪೀರಿಗೆ ಒಂದು ವಾರ್ಡ್ ನಂಬರ್ ಕೊಟ್ಟರೆ ಆ ವಾರ್ಡ್ ನಂಬರ್ ಈಸ್ ಯುನೀಕ್, ನೋ ಯುನೀಕ್ ಐಡಿ ಇದೆ ಬೇರೆ ಇದಕ್ಕೆ. ಹಂಗೆ ಅದರಲ್ಲಿ ಸ್ಟ್ರೀಟ್ನ ನಾರ್ತ್ ಇವಾಗ ಯೂಶಲಿ ನೀವು ನೋಡಿದ್ರೆ ನಮ್ಮ ಡೆವಲಪ್ಮೆಂಟ್ ಪ್ಲಾನ್ ಇಲ್ಲಿ ಪ್ರಿಫರ್ ಇರ್ತಾರೆ. ರನ್ಸ್ ಫ್ರಮ್ ನಾರ್ತ್ ಟು ಸೌತ್, ಸೌತ್ ಟು ನಾರ್ತ್, ಆರ್ ಈಸ್ಟ್ ಟು ವೆಸ್ಟ್. ಸ್ಲೈಟ್ ಆಕ್ಸಿಸ್ ಎಲ್ಲ ಒಂದು ಕಡೆ ಸ್ವಲ್ಪ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಈಸ್ಟ್ ಟು ವೆಸ್ಟ್ ರನ್ ಆಗೋ ರೋಡ್ಸ್ಗೆ ಈವನ್ ನಂಬರ್ಸ್ ಕೊಡ್ತೀವಿ. ಓಕೆ, 2, 4, 6, 8 ಇದನ್ನ ಆರ್ಡ್ ನಂಬರ್ಸ್ ಕೊಡ್ತೀವಿ ನಾರ್ತ್. ಅವಾಗ ಆ ರೋಡು ಆ ವಾರ್ಡ್ ಅಲ್ಲಿ ಇಟ್ ಬಿಕಮ್ಸ್ ಯುನೀಕ್, ಐಡೆಂಟಿಫಿಕೇಶನ್ ಕೂಡ ಈಸಿ. ಆಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಆ ಸ್ಟ್ರೀಟ್ ಅಲ್ಲಿ ಇರೋ ಪ್ರಾಪರ್ಟಿಗೆ ನಂಬರ್ ಕೊಟ್ಟು ಕ್ಲಾಕ್ ವೈಸ್ ಡೈರೆಕ್ಷನ್ ತಿರಾ ಮತ್ತೆ ಅದೇ ಯುನೀಕ್ ಆಯ್ತು. ಹಿಂಗಾಗಿ ಪಿಡಿನ ಈಚ್ ಅಂಡ್ ಎವ್ರಿ ಪ್ರಾಪರ್ಟಿಗೆ ಸಪ್ರೇಟ್ ಆಗಿ ಕೊಟ್ಟು 8 ಲಕ್ಷ ಪ್ರಾಪರ್ಟಿಯಿಂದ 16 ಲಕ್ಷದ 27 ಸಾವಿರ ಪ್ರಾಪರ್ಟಿಗೆ ಹೋಯ್ತು. ಇನ್ನು 3 ಲಕ್ಷ ಪ್ರಾಪರ್ಟಿ ಅದಕ್ಕೆ ಬೀಕಾತ ಇತ್ತು, ನಾವು ಕೊಡ್ಲಿಕ್ಕೆ ಆಗಿರಲಿಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಆ ಒಂದು ಯುನಿಕ್ ಐಡಿ ಕೊಟ್ಟು ಆನ್ಲೈನ್ ಫಸ್ಟ್ ಟೈಮು ಇಡೀ ದೇಶದಲ್ಲಿ ಆನ್ಲೈನ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಕ್ಕೆ ಅವಕಾಶ ಮಾಡಿ ಬೆಂಗಳೂರಲ್ಲಿ. ವೆರಿ ನೈಸ್ ಸರ್, ಇಟ್ಸ್ ಎ ವೆರಿ ಗುಡ್ ಜಾಬ್, ವೆರಿ ಗುಡ್ ಜಾಬ್. ಬಿಕಾಸ್ ನಾನು ರಿಯಲ್ ಎಸ್ಟೇಟ್ ಅಲ್ಲೂ ಐ ಆಮ್ ಬೇಸಿಕಲಿ ಐ ಆಮ್ ಎ ಸಿವಿಲ್ ಇಂಜಿನಿಯರ್ ಆಕ್ಚುಲಿ. ನನಗೆ ಗೊತ್ತು ಪಿ ಐ ಡಿ ನಂಬರ್ ಯಾವಾಗ ಬಂತು ಅಂತ, ತಮ್ಮಿಂದ ಬಾಯಲ್ಲಿ ಕೇಳಿ ಮತ್ತೆ ನೀವೇ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಅಂತ ಹೇಳಿದಾಗ ಬಹಳ ಖುಷಿ ಆಗ್ತದೆ. ಅದನ್ನ ಮಾಡಿದಾಗ ಪ್ರಪಂಚದಲ್ಲಿ ಎಲ್ಲಿಂದ ಕೂತ್ಕೊಂಡು ಅವರು ಟ್ಯಾಕ್ಸ್ ಕಟ್ಬೋದು. ಮೊದಲು ನಮ್ಮಲ್ಲಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ನಿಮ್ಗೆ ಗೊತ್ತಿದೆ ಏನ್ ಕಷ್ಟ, 2 ದಿನ 3 ದಿನ ಆದ್ರೂ ಕಟ್ಟಕ್ಕಾಗಲ್ಲ. ಆಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್, ಸೆಲ್ಫ್ ಅಸೆಸ್ಮೆಂಟ್ ಆದ್ಮೇಲೆ ನಮ್ಮ ಅಧಿಕಾರಿಗಳು ಕೊಡೋ ರಿಸಿಪ್ಟ್ ಒರಿಜಿನಲ್ ಡೂಪ್ಲಿಕೇಟ್ ಮನೆಗಳಿಗೆ ಹೋಗಿದೆ ಟ್ಯಾಕ್ಸ್ ಕಲೆಕ್ಷನ್. ಆಮೇಲೆ ಮಿಸ್ ಯೂಸ್ ಬಹಳ ಆಗ್ತಿತ್ತು ಇದಕ್ಕಿಂತ ಮೊದಲು, ಈ ಐಡಿ ಕಾರ್ಡ್ ಆದ್ಮೇಲೆ ಬಹಳ ಕಡಿಮೆ ಆಗಿದೆ. ಪ್ಲಸ್ ಟ್ಯಾಕ್ಸ್ ವಿತೌಟ್ ಇನ್ಕ್ರೀಸಿಂಗ್ 568 ಕೋಟಿಯಿಂದ 1,500 ಕೋಟಿ ಅಂದ್ರೆ ಮೋಸ್ಟ್ ಆಫ್ ದ ಕಟ್ಟಕ್ಕೂ ಈಸಿ ಆಯ್ತು ಟ್ಯಾಕ್ಸ್ ನೆಟ್ಟಕ್ಕೆ ಬಂದರು. ಆಮೇಲೆ ನಮ್ಮಲ್ಲೂ ಆ ಪ್ರಾಪರ್ಟಿ ನಂಬರ್ ಹೊಡೆದು ಇದು ಮಾಡಿದ ತಕ್ಷಣ ಡೀಟೇಲ್ಸ್ ಅಲ್ಲೇ ಬಂದ್ಬಿಡೋದು. ಆಯ್ತು, ಇದು ಮಾಡಿದಾಗ 12 ಇದಕ್ಕೆ ಪ್ರೆಸಿಡೆಂಟ್ ಅವಾರ್ಡ್ ಕೊಟ್ಟರು. ಓಕೆ, 12 ಬಟ್ ಅವತ್ತು ನಾನು ಇರಲಿಲ್ಲ, ನಮ್ಮ ಶಾರದಾ ಮೊರವ್ರು ಮೇಯರ್ ತೊಗೊಂಬರಕ್ಕೆ. ಬಟ್ ಫಸ್ಟ್ ಟೈಮ್ ಇಡೀ ಇಂಡಿಯಾಲಿ ವರ್ಲ್ಡ್ ಈ ಗವರ್ನೆನ್ಸ್ ಅವಾರ್ಡ್ ಬಂತು ಅರ್ಬನ್ ಲೋಕಲ್ ಬಾಡೀಸ್ಗೆ. ಬಾರ್ಸಿಲೋನಲ್ಲಿ ಪ್ರಪಂಚದಲ್ಲಿರೋ ಎಲ್ಲ ಸಿಟೀಸು ಬೆಸ್ಟ್ ಪ್ರಾಕ್ಟೀಸಸ್ ಏನು ಯೂಸ್ ಮಾಡ್ತಾರೆ ಅಂತಂದಾಗ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಇದನ್ನ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಕಳಿಸಿದ್ರು. ಅದನ್ನ ಇದನ್ನು ಸೆಲೆಕ್ಟ್ ಮಾಡಿ ಇಂಧನ ಬಾಂಬೆ ಒಂದು ಆಗ್ರಾ ಒಂದು ಈ 3 ಸಿಟೀಸ್ದು ಕಳಿಸಿದ್ರು ಓಲ್ಡಿಂಗ್ ಗೌರ್ಮೆಂಟ್ಸ್ಗೆ. ಇದಕ್ಕೆ ಅಲ್ಲಿ ನಮ್ಮ ಬೆಂಗಳೂರದ್ದು ಈ ಕ್ಯಾಟಗರಿ ಎಫಿಷಿಯನ್ಸಿ ಕ್ಯಾಟಗರಿಯಲ್ಲಿ ನಂಬರ್ 1 ಸ್ಥಾನ ಸಿಕ್ಕಿದೆ ಬಾರ್ಸಿಲೋನಾಗೆ. ನಾನೇ ಹೋಗಿದ್ದೆ ಅವತ್ತು ಇಲ್ಲಿ ನನ್ನೇ ಕಳಿಸಿದ್ರೆ, ಯಾಕಂದ್ರೆ ನಾನು ಇಂಪ್ಲಿಮೆಂಟ್ ಮಾಡಿದ್ ನೀವು, ನಾನು ಅವಾಗ ಚೇರ್ಮನ್ ಆಗಿ ಇಳಿದ್ಬಿಟ್ಟಿದ್ದೆ. ಬಟ್ ನಮ್ಮ ಕಮಿಷನರು ಬೇರೆ ಯಾರು ಹೋದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀವು ಹೋದ್ರೆ ಒಳ್ಳೆ. ಸರ್, ಅದಾದ ನಂತರ ನೀವು ಪಾರ್ಟಿ ಬಗ್ಗೆ ಹೇಳ್ತಿದ್ರೆ ಈ ಮೊದಲಿಂದಲೂ ಬಿಜೆಪಿನಿಂದ ಅದು ನೀವು ಬಂದೇ ಇದೆಯಾ ಸರ್? ಮೊದಲಿಂದಲೂ ಬಿಜೆಪಿ ಅಲ್ಲ ಸರ್, ನೀವು ಬರಕ್ಕಿಂತ ಮುಂಚೆ ವಾರ್ಡ್ ಫಸ್ಟ್ ಬಿಜೆಪಿ ಕಾಂಗ್ರೆಸ್. ನೀವು ಬಿಜೆಪಿ ಕಾರ್ಪೊರೇಟ್ ಆದ ನಂತರ ಆ ಕಾರ್ಪೊರೇಟ್ ಅವ್ರು ನಿಮ್ಗೆ ಏನ್ ಡಿಫ್ರೆನ್ಸ್ ಏನೆಲ್ಲ ಹೊಸ ಡಿಫ್ರೆನ್ಸ್ ಏನಂತ ಹೇಳಲ್ಲ. ಬಟ್ ತುಂಬಾ ಕ್ರಿಟಿಕಲ್ಲಾಗಿದೆ, ತುಂಬಾ ಕ್ರಿಟಿಕಲ್ಲಾಗಿದೆ ಅಂದ್ರೆ ಸಮಗ್ರವಾಗಿ 7 ವಾರ್ಡಲ್ ಆಗಿದೆ ನಮ್ಮ ಎಮ್ ಎಲ್ ಎ ಕ್ಷೇತ್ರದಲ್ಲಿ 7 ವಾರ್ಡಲ್ ಆಗಿದೆ. ಏನೇನು ಕೆಲಸ ಅಂತ ಏನೇನು
ಓಕೆ ಸರ್, ನಿಮ್ಮ ಈಗ ನೋಡಿ ನೋಡಿ ಸರ್, ಎಲ್ಲ ಹೇಳ್ಬೇಕಂದ್ರೆ ಮೂಲಭೂತ ಸೌಕರ್ಯಗಳು ಅಂತ ಏನಂದ್ರೆ ಬೇಸಿಕ್ ಬೇಸ್ ಇನ್ಫ್ರಾಸ್ಟ್ರಕ್ಚರ್, ವಾಟರ್ ಸಪ್ಲೈ, ಸ್ಯಾನಿಟರಿ ಅಂಡ್ ಮೋಟರಬಲ್ ರೋಡ್ಸ್, ಸ್ಟ್ರೀಟ್ ಲೈಟ್ಸ್, ಆಮೇಲೆ ಕ್ಲೆಂಡ್ಲಿನೆಸ್. ವಿ ಹ್ಯಾವ್ ಅಡ್ರೆಸ್ಡ್ ಎವ್ರಿಥಿಂಗ್. ಐ ಕ್ಯಾನ್ ಓಪನ್ಲಿ ಸೇ ವಿತ್ ರೆಸ್ಪೆಕ್ಟ್ ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಮೈ ವಾರ್ಡ್ ಇಸ್ ಬೆಸ್ಟ್ ಇನ್ ಎಂಟೈರ್ ಬ್ಯಾಂಗ್ಳೂರ್ ಅಂಡ್ ಅವರ್ ಕಾನ್ಶಿಯನ್ಸಿ ಇಸ್ ಬೆಸ್ಟ್ ಇನ್ ಎಂಟೈರ್ ಬ್ಯಾಂಗ್ಳೂರ್ ಅಂಡ್ ಇಟ್ ಈಸ್ ಡಾಕ್ಯುಮೆಂಟೆಡ್, ಇಟ್ಸ್ ಎ ನೋನ್ ಫ್ಯಾಕ್ಟ್, ಎವ್ರಿಬಡಿ ನೋಸ್ ಇನ್ ಬ್ಯಾಂಗ್ಳೂರ್, ಇವನ್ BBMP ನೋಸ್, ಇವನ್ ಸಿಟಿಜನ್ ನೋ ದಿಸ್ ಕಾನ್ಶಿಯನ್ಸಿ ಅಂಡ್ ಪರ್ಟಿಕ್ಯುಲರ್ಲಿ ಮೈ ವಾರ್ಡ್ ಇಸ್ ಡೂಯಿಂಗ್ ವೆರಿ ವೆಲ್ ಇನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೆಕೆಂಡ್ಲಿ ಅಪಾರ್ಟ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರು, ನೀವು ಇವು ನಾನು ನಿಮ್ಗೆ ಏನು ಹೇಳ್ತೀನಿ, ನಮ್ಮ ಏರಿಯಲ್ಲಿರೋ ಸ್ಕೂಲ್ಸ್ ಇದೆಯಲ್ಲ, ಒಂದು ಸತಿ ನೀವು ನೋಡಬೇಕು. ಶೂರ್ ಸರ್, ಏರಿಯಲ್ಲಿರೋ ಪ್ಲೇ ಗ್ರೌಂಡ್ಸ್ ನೋಡಬೇಕು ನೀವು. ಅಲ್ಲ ನೋಡಿದ್ದೀವಿ ಬಿಡಿ, ನಮ್ಗೆ ಇದು ಭಾಳ ಫ್ಯಾಮಿಲಿಯರ್, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ಲೇ ಗ್ರೌಂಡ್ಸ್ ಎಲ್ಲ. ಪಾರ್ಕ್ಗಳು ನೋಡಬೇಕು. ಆಮೇಲೆ ಈ BBMP ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ 2011 ಅಂದರೆ ನೀವು ನೋಡಿದ್ರೆ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಕ್ರಿಯೇಟ್ ಆಯ್ತು ಬ್ಯಾಂಗ್ಳೂರಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಅವಾಗ ಆದಾಗ ಹೆಲ್ತ್ ಇಸ್ ಬೆಲ್ತ್ ಆವರೇಜ್ ಇನ್ಕಮ್, ಇಫ್ ಯು ಲುಕ್ ಅಟ್ ಆವರೇಜ್ ಇನ್ಕಮ್ ಆಫ್ ಬ್ಯಾಂಗ್ಳೂರಿಯನ್ಸ್, ಆವರೇಜ್ ಇನ್ಕಮ್ ಯು ಕ್ಯಾನ್ ಸೇ ಇಟ್ ಇಸ್ ನಾಟ್ ಮೋರ್ ದನ್ 30,000 to 40,000 ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಸೇರಿ ಆವರೇಜ್. ನೀವು ಒಂದು ಬೆಂಗಳೂರಲ್ಲಿ 30,000 to 40,000 ಆವರೇಜ್ ಇನ್ಕಮ್ ಇದ್ರೆ ರೆಂಟು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಪ್ಲಸ್ ಮಕ್ಕಳಿಗೆ ಎಜುಕೇಷನ್, ಆಮೇಲೆ ಅವ್ರಿಗೆ ಊಟಕ್ಕೆ ಅಂದ ಸ್ವಲ್ಪ ಇನ್ ಎಮರ್ಜೆನ್ಸಿಗೆ ಅವ್ರಿಗೆ, ಅದು ಬಿಟ್ಟರೆ ಇನ್ನು ಅದೇ ಒಂದೊಂದ್ಸತಿ ಈ ಸ್ಕೂಲ್ ಫೀಸ್ ಮೇಲೆ ಸಾಲ ಆಗುತ್ತೆ. ಇಷ್ಟೆಲ್ಲ ನಡೆಯಲ್ಲ ಕಾರ್ಯಗಳಲ್ಲಿ ಜೀವನದಲ್ಲಿ ಕರೆಕ್ಟ್ ಅಂತ. ಶೂರ್ ಸರ್, ಬಟ್ ದೇರ್ ವಾಸ್ ಅ ಗ್ಯಾಪ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇನ್ ಅರ್ಬನ್ ಏರಿಯಾಸ್. ಇಲ್ಲಂದ್ರೆ ನೀವು ಇವಾಗ ಜಿಮ್ ಇವೆಲ್ಲ ಹೋಗ್ಬೇಕಂದ್ರೆ ಒಂದು ಫ್ಯಾಮಿಲಿಗೆ ಒಂದು ಒಂದು ಒಬ್ಬರನ್ನ ಸೇರಿಸ್ಬೇಕಂದ್ರೆ ಮಿನಿಮಮ್ 1.5 to 2,000 ಬೇಕೇ ಬೇಕು ಸರ್. ಆಮೇಲೆ ಅವ್ರಿಗೆ ಏನಾದ್ರೂ ಒಂದು ಸ್ಪೋರ್ಟ್ಸ್ ತಗೊಬೇಕಂದ್ರೆ ಒಂದು 500,000 ರೂಪಾಯಿ ಬೇಕಾಗುತ್ತೆ. ಸೊ ಇದೆಲ್ಲ ಒಂಥರ ಇಟ್ ವಾಸ್ ಎ ಲಕ್ಷುರಿ, ಇಟ್ ವಾಸ್ ನಾಟ್ feasible for a normal middle class family. It's sounding ಆಗ್ತಿರಲಿಲ್ಲ. ಓಕೆ, ಸೊ ಈ ದೃಷ್ಟಿಯಲ್ಲಿ ಫಸ್ಟ್ ಟೈಮ್ BBMP ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ 14 ಜಿಮ್ ಮಾಡಿದ್ವಿ. ವೆರಿ ನೈಸ್ ಸರ್. 14 ಹೆಲ್ತ್ ಸೆಂಟರ್ಸ್ ಮಾಡಿದ್ವಿ. ಎಲ್ಲಿ ಸರ್, ಎಲ್ಲ ಪಾರ್ಕ್ಸ್ ಅಲ್ಲಿ ಮಾಡಿದ್ದೀರಾ ಅಥವಾ ಬೇರೆ ಜಾಗದಲ್ಲಿ? ಪಾರ್ಕ್ಸ್ ಅಲ್ಲಿ, ಆಮೇಲೆ ಪಾರ್ಕ್ಸ್ ಅಲ್ಲಿ ಪ್ಲಸ್ ಜಿಮ್ ಲೇ ಕಟ್ಟಿದ್ವಿ. ಓ, ಜಿಮ್ ಏರಿಯಾ, ಜಿಮ್ ರೂಮೇ ಮಾಡಿದ್ದೀರಾ? ಅಂಡ್ ಇಟ್ ಇಸ್ ನೋ ಡಿಫ್ರೆಂಟ್ ಫ್ರಮ್ ಎನಿ ಬ್ರಾಂಡೆಡ್ ಜಿಮ್ಸ್. ವಾಟ್ ಎಕ್ವಿಪ್ಮೆಂಟ್ ಯು ಸೀ ದೇರ್ ಅಂಡ್ ವಾಟ್ ಯು ಸೀ, ಸೋ ಆಲ್ ಟಾಪ್ ಕ್ಲಾಸ್ ಅಮಿನಿಟೀಸ್ ಅಂತ ಹೇಳ್ತೀರಾ? ಎಲ್ಲಾನು ಮಾಡಿದ್ದೀವಿ. ವೆರಿ ನೈಸ್ ಸರ್. ಅದನ್ನ ಈಗ ನಾವೇನ್ ಮಾಡ್ತಾ ಇದೀವಿ ಸರ್, ಅರೌಂಡ್ ಎಲ್ಲರಿಗೂ ಈಗ ಒಂದು 1,500 ರೂಪಾಯಿ ಪ್ರೈವೇಟ್ ಅಲ್ಲಿ ಆದ್ರೆ ಇಲ್ಲಿ ವಿ ಆರ್ ಓನ್ಲಿ ಟೇಕಿಂಗ್ 200 to 250. ಹೌ ವಿ ಆರ್ ಡೂಯಿಂಗ್ ಇಟ್, ಮೈಂಟೆನೆನ್ಸ್ ವಿ ಹ್ಯಾವ್ ಗಿವನ್ ದ ಜಿಮ್ ಟು ಮೈಂಟೆನೆನ್ಸ್ ಟು ಬ್ರಾಂಡೆಡ್ ಪೀಪಲ್ ಅಲ್ಲಿ. ಅವ್ರಿಗೆ ಏನಂದ್ರೆ ಇನ್ಸ್ಟ್ರಕ್ಟರು, ಎಲೆಕ್ಟ್ರಿಸಿಟಿ ಬಿಲ್ಲು, ಆ ಎಕ್ವಿಪ್ಮೆಂಟ್ ಮೇಂಟೆನೆನ್ಸ್ ಇರ್ಲೇಬೇಕು. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಕೆಲವು ಕಡೆ 200 ರೂಪಾಯಿ ಕಲೆಕ್ಟ್ ಮಾಡ್ತಾರೆ, ಕೆಲವು ಕಡೆ 250 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಸೊ ಈ ದರದಲ್ಲಿ 9,000 ನಾಗರಿಕರು ಯೂಸ್ ಮಾಡ್ತಾರೆ ಮಲೇಷಿಯನ್ ಕಾರ್ಡ್. ಅದರಲ್ಲಿ 2,500 ನಾಗರಿಕರು ಹೌಸ್ ವೈಫ್ಸ್ 10:30 to 12:30 ಅವರು ಯೂಸ್ ಮಾಡ್ತಾರೆ ಮನೆ ಕೆಲಸ ಮುಗಿದ್ಮೇಲೆ. ಆ ಟೈಮಲ್ಲಿ ನಾರ್ಮಲ್ ಪಬ್ಲಿಕ್ ಬಿಡೋದಿಲ್ಲ. ಓಕೆ, ಆ ಲೇಡೀಸ್ ಸರ್, ಬಟ್ ಅದೇ ಕಾಮನ್ ಮ್ಯಾನ್ನ ಕಷ್ಟ ಏನು, ಅವ್ರ ತೊಂದರೆಗಳೇನು ಅಂತ ಅರ್ಥ ಮಾಡಿಕೊಂಡು ಟೇಕಿಂಗ್ ಆಲ್ ದ. ಆಮೇಲೆ ಮಲೇಷಿಯನ್ ಪ್ಲೇ ಗ್ರೌಂಡು, ನೀವು ವೇಟಿಂಗ್ ಫಾರ್ ಪ್ಲೇ ಗ್ರೌಂಡ್ ನೋಡಿದ್ರೆ 6-7 ವರ್ಷದಿಂದ ಅಲ್ಲಿ ಪೊಲಿಟಿಕಲ್ ಫಂಕ್ಷನ್ ಕೊಡಲ್ಲ ನಾವು, ಎಕ್ಸಿಬಿಷನ್ಸ್ ಕೊಡಲ್ಲ ಜಾಗನ. 7 ಇಯರ್ಸಿಂದಾನೆ ಕಟ್ ಮಾಡಿ, ಇಟ್ಸ್ ಮೆಂಟ್ ಓನ್ಲಿ ಫಾರ್ ಸ್ಪೋರ್ಟ್ಸ್. ಏನಕ್ಕೂ ಕೊಡೋದಿಲ್ಲ ಜಾಗ. ಗ್ರೌಂಡ್ ಕೂಡ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ, ಎಲ್ಲರೂ ನೋಡ್ಬೋದು ಹೋಗ್ಬೇಕಾದ್ರೆ. ಇಟ್ಸ್ ವೆರಿ ಗುಡ್, ವೆರಿ ನೈಸ್. ಬಟ್ ನಿಮ್ಗೆ ಮಳೆ ಇಷ್ಟ ಬಂದಿರತ್ತಲ್ಲ, ಒಂಚೂರು ನೀರು ನಿಲ್ಲಲ್ಲ. ವೆರಿ ನೈಸ್ ಸರ್.
ಅದಾದ ನಂತರ ನೀವು ಬಿಜೆಪಿ ಪಕ್ಷದ ಬಗ್ಗೆ ಹೇಳ್ತಿದ್ರಿ, ತುಂಬಾ ಆಸೆ ಇತ್ತು, ಆಸಕ್ತಿ ಇತ್ತು ಅಂತ. ಸರ್, ಈ ಬಿಜೆಪಿಯಿಂದ ಡಿಮಾನಿಟೈಸೇಷನ್, ನೋಟ್ ಬ್ಯಾನ್ ಮತ್ತೆ ಜಿ ಎಸ್ ಟಿ ಎಲ್ಲ ಮಾಡೋದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಇವಾಗ ನೀವು ಮೂರು ನೋಡಿದ್ರೆ ಆಲ್ ತ್ರೀ ಆರ್ ಇಂಟರ್ಲಿಂಕ್ಡ್, ಆಲ್ ತ್ರೀ ಆರ್ ಇಂಟರ್ಲಿಂಕ್ಡ್. ಇವಾಗ ನಮ್ಮಲ್ಲಿ ನಡೀತಾರೋ ಬಿಸ್ನೆಸ್ಗಳಲ್ಲಿ 50% ಆಫ್ ಬಿಸ್ನೆಸ್ ಈಸ್ ಅನ್ಆರ್ಗನೈಸ್ಡ್. ಸೊ ದೇರ್ ಇಸ್ ನೋ ಡಾಟಾ, ದೇರ್ ಇಸ್ ನೋ ಡಾಟಾ ಅಂಡ್ ನೋಬಡಿ ಈಸ್ ಪೇಯಿಂಗ್ ಟ್ಯಾಕ್ಸ್. ಸೊ ದಿ ಬ್ರಿಂಗ್ ದೆಮ್ ಇಂಟು ಮೇನ್ ಶೋರ್. ನೆಕ್ಸ್ಟ್, ಇವ್ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ಅವಾಗ ಬರೆದಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ವಿಚ್ ಇಸ್ ಎಜುಕೇಷನ್ ಅಂಡ್ ಹೆಲ್ತ್ ಈಸ್ ಎ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅನ್ನುತ್ತೆ. ಸೊ ಈ 70 ಇಯರ್ಸಲ್ಲಿ ಎಲ್ಲಿ ಗೌರ್ಮೆಂಟ್ ಮಾಡಿದೆ ಆ ಕೆಲಸನ ಅಂತ? ಇವಾಗ ಎಲ್ಲ ಸ್ಕೂಲು ಕಾಲೇಜಸ್ಸು, ನಮಗೂ ನಿಮಗೂ ಗೊತ್ತು, ಆಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಶುಡ್ ಬಿ ರನ್ ಬೈ ಸೊಸೈಟೀಸ್ ಆರ್ ಬೈ ಟ್ರಸ್ಟ್. ಅಂಡ್ ದ ಮೇನ್ ಇಂಟೆನ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಸೇ ಇಟ್ ಶುಡ್ ಬಿ ರನ್ ಬೈ ಸೊಸೈಟಿ ಆರ್ ಟ್ರಸ್ಟ್ ಅನ್ನೋದು. ಇಟ್ಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇವತ್ತನಕ ಅದನ್ನು ಯಾರು 70 ವರ್ಷದಲ್ಲಿ ಆ ಥರ ನಡೆಸಿದ್ದಾರೆ? ಇಟ್ಸ್ ಬಿಕಮ್ ಎ ಬಿಸ್ನೆಸ್. ಸೊ ನೀವು ಇವಾಗ ಎಲ್ಲರಿಗೂ ಓಪನ್ ಸೀಕ್ರೆಟ್ ಗೊತ್ತು, ಯಾವ ಮೆಡಿಕಲ್ ಕಾಲೇಜ್ಗಳಲ್ಲಿ, ಯಾವ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ 1 ಕೋಟಿ ಮೇಲೆ ಮೆಡಿಕಲ್ ಸೀಟು, 25 ಲಕ್ಷ ಇಂಜಿನಿಯರಿಂಗ್ ಸೀಟ್. ಸೊ ನಾವೇನಾಗಿದ್ವಿ ಅದು ಅಂದ್ರೆ ನಾವು ಇದೇ ನಮ್ಮ ಫೇಟ್ ಅಂದು ಅದನ್ನ ಡಿಬೇಟ್ ಮಾಡೋದೇ ಬಿಟ್ಬಿಟ್ಟಿದ್ವಿ. ಬಟ್ ಆಕ್ಚುಲಿ ಅದಕ್ಕೆ ನೋ ರೂಮ್ ಅಂತ ಅನ್ಕೊಂಡ್ಬಿಟ್ಟು, ನಮ್ಮ ಹತ್ರ ಕಾಸಿದ್ರೆ ನಮ್ಮ ಮಕ್ಕಳನ್ನ ಓದಿಸಪ್ಪ, ಇಲ್ಲದ್ರೆ ಇಲ್ಲ, ನಮ್ಮ ದೇಶದಲ್ಲಿ ನಡೆಯೋದು ಹಿಂಗೆ ಅನ್ಕೊಂಡು. ಬಟ್ ಇದು ಅಕ್ಷರಶಃ 500% ಇವರು ರೂಲ್ಸ್ನ ಉಲ್ಲಂಘನೆ ಮಾಡಿದ್ರು. ನಾವು ಆ ರೂಲ್ಸ್ ಉಲ್ಲಂಘನೆ ಆಗಿದ್ರು ನಮ್ಗೆ ನಾಲೆಜ್ ಇಲ್ಲದೆ ನಾವು ಇದೇ ನಮ್ಮ ಲೈಫ್ ಅನ್ನೋದು ತಿಳ್ಕೊಬೇಕು. ಇವತ್ತೊಬ್ರು ಗಂಡಸು ದೇಶಕ್ಕೆ ಆಳಕ್ಕೆ ಬಂದವ್ರೆ, ಏನ್ ಕರೆಕ್ಟ್ ಏನ್ ತೋರಿಸ್ತಾವ್ರೆ, ಇವತ್ತು ನೀಟ್ ತಂದವ್ರೆ, ಇವತ್ತು ಕೂಲಿ ಮಾಡೋ ಮಗ ಮೆಡಿಕಲ್ ಸೀಟ್ ಮೆಡಿಕಲ್ ಕಾಲೇಜ್ಗೆ ಹೋಗುವಂತ ಪರಿಸ್ಥಿತಿಗೆ ಧೈರ್ಯ ತಗೊಂತಾನ ಮಾಡಿಸ್ಬೋದು ಅನ್ನೋ ಸ್ಟೇಜ್ ಬರ್ತಾ ಇದೆ. ಈ ಸ್ಟೇಜ್ ಹಿಂದೆ ಇದೇ 3 ವರ್ಷದಿಂದ ಆಗ್ತಾ ಇರೋದು ನಾವು ಯೋಚನೆ ಮಾಡಬೇಕು. 3 ವರ್ಷದಿಂದ ನಾನು ಹೇಳೋದು. ಎರಡನೇದು, ನೀವು ಎಲ್ಲೇ ಮೆಡಿಕಲ್ ಹಾಸ್ಪಿಟಲ್ಸ್ಗೆ ಎಲ್ಲೇ ಹೋಗಿ, ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟಲ್ಗೆ, ಯಾವ ಆಪ್ರೇಷನ್ನು, ಯಾವ ಇದು ಯಾವುದಕ್ಕೂ ಒಂದು ರೇಟ್ ಬೀಟ್ ಯಾರಿಗೂ ಗೊತ್ತಿಲ್ಲ. ಅವ್ರು ಬಿಲ್ ಏನು ಕೊಡ್ತಾರೋ ಕಟ್ ಬರ್ತಾರೆ. ಇವತ್ತು ಈ 3 ವರ್ಷದಲ್ಲಿ ಒಬ್ಬರು ಬಂದು ಕೂತ್ಕೊಂಡು ಹಿಂಗೆ ತಿಂತಾರಕ್ಕೆ ಹಿಂಗೆ 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 ಅಂತ ಒಂದು ಇದು ತಿಳಿಸ್ತಾವೆ, ಮಾನದಂಡನ ಅಂತ. ಹಿಂದೆ ಇತ್ತ ಇದು? ಯಾರಿಗೂ ಇದರ ಬಗ್ಗೆ ಅವೇರ್ನೆಸ್ ಇಲ್ಲ, ಯಾರಿಗೂ ಅವೇರ್ನೆಸ್ ಇಲ್ಲ. ಸೊ ಹೇಳ್ಕೊಂಡು ಹೋದ್ರೆ ಎಷ್ಟೊಂದು. ಇವಾಗ ನೀವು ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ವೀಕ್ ಇತ್ತು ಅಂದ್ರೆ ನಮ್ಮ ಎಕ್ಸ್ಚೇಂಜು, ನಿಮ್ಗೆ ಮೊನ್ನೆ ಎರಡು ಲಕ್ಷ ಕಂಪ್ನಿಗಳನ್ನ ಕ್ಲೋಸ್ ಮಾಡಿದ್ದಾರೆ ಬೇನಾಮಿ ಕಂಪ್ನಿ. ಇವೆಲ್ಲ ಏನ್ ಮಾಡ್ತಾರೆ, ಇಲ್ಲೊಂದು ಸ್ಟಾಕ್ ಕಂಪ್ನಿಯಲ್ಲೂ ಟ್ರೇಡಿಂಗ್ ಹೆಸರು ಇಟ್ಕೊಂಡು ಒಂದು ಹೆಸರು ಇಟ್ಟಿದ್ರು, ಇಲ್ಲಿ ಕಾಸು ಹಾಕಿ ಅಲ್ಲಿ ಎತ್ಬಿಡೋದು, ನಮ್ ಕಾಸು ಈಚೆ ಹೋಗ್ಬಿಡೋದು. ಇವತ್ತು 100 ರೂಪಾಯಿ ಪ್ರೈಸ್, ನಾ ಇನ್ನೊಂದು 3 ತಿಂಗಳ ಆದ್ಮೇಲೆ ಅದು 10 ರೂಪಾಯಿ, ಅಲ್ಲಿ 90 ರೂಪಾಯಿ. ಈಗ ಈ 100 ರೂಪಾಯಿ ಇದ್ದಾಗ ಒಂದು 10,000 ಕೋಟಿ ಒಳಗೆ ಪಂಪ್ ಮಾಡೋದು, ಈ ಕಾಸು ನಮ್ಗೆ ಬೇರೆ ದೇಶದಲ್ಲಿ ಯೂಸ್ ಆಗಬೇಕು, ಅಲ್ಲಿ ಕಳಿಸೋದು, ಅಲ್ಲಿ ಕಳಿಸಿ ಅಲ್ಲಿ ಸೇಫ್ ಆಗಿ ಎಲ್ಲ ನಮ್ಗೆ ಬಚ್ಚಿಟ್ಮೇಲೆ ಈ ಶೇರ್ನ 5 ರೂಪಾಯಿ ತಂದ್ಬಿಡೋದು. ನಾನು ಹೇಳ್ಕೊಂಡು ಹೋಗ್ಬಿಡೋದಲ್ಲ ಇವತ್ತಿನ ದಿವಸ. ಆ ಥರ ಇತ್ತು ಸರ್. ಅದಾದ ನಂತರ ನಿಮ್ಮ ಮತ್ತೆ ಎಂಎಲ್ಎ ಒಡನಾಟ ಹೇಗಿದೆ? ಮೇಡಮ್, ನನಗಂತೂ ಅವರಷ್ಟು ಸ್ಪೀಡು, ಅವರಷ್ಟು ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ, ಅವ್ರಿಗೂ ಹೇಳ್ತಾ ಇರ್ತೀನಿ. ಬಟ್ ಅವರ ದೃಷ್ಟಿ, ಅವ್ರು ಮಾಡ್ತಾರೋ ಕೆಲಸಗಳು, ಇಷ್ಟೊಂದು ಕೆಲಸಗಳು ಬೇರೆ ಬೇರೆ ಎಮ್ ಎಲ್ ಎಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರೇ ಹೇಳ್ಕೊತಾರೆ ಎಮ್ ಎಲ್ ಎಗಳು ನಾವು ಮಲೇಶಿಯಮ್ಮಲ್ಲಿ ಮಾಡಿದ್ದನ್ನ ಕಾಪಿ ಮಾಡ್ತಾ ಇದ್ದೀವಿ ಅಂತ. ಸೊ ಅದ್ರ ನಮಗೂ ಸ್ವಲ್ಪ ಹೆಮ್ಮೆ. ನಾವು ಅವರು ಇಟ್ಟಿರೋ ಕನಸನ್ನ ನಾವು ಒಂದು
ಅವ್ರು ಸ್ಪೀಡ್ ಹೋಗಿ ಅವ್ರಿಗೆ ಚೂರು ಸಂಸ್ಥೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ. ನೀವು ನಮ್ಮ ಡೋಬಿಗ ನೋಡಿದ್ದೀರಾ? ನೋಡಿದ್ದೀನಿ. ಅದು ನಿಮ್ಗೆ ಸೈಂಟಿಫಿಕಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಟೈಮ್ ಇಲ್ಲ. ಈಗ ಡೋಬಿ ಘಾಟು ಯಾರಿಗೂ ಯೋಚನೆ ಬಂದಿರಲ್ಲ, ಆ ಡೋಬಿ ಪ್ರೊಫೆಷನಲ್ ಹೋಗ್ತಾರೆ ಮಣಿವಾಲರು, ಅವನು 17 ವರ್ಷಕ್ಕೆ ಬಂದಿದ ತಕ್ಷಣ ಆಟೋಮೆಟಿಕ್ ಆಗಿ ಅವನು ಬಟ್ಟೆ ಒಗೆಯಕ್ಕೆ ಹೋಗ್ತಾನೆ, ಮನೆಯಲ್ಲಿ ಇನ್ಕಮ್ಮು ಸಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಾರೆ. ಸ್ಟಾರ್ಟಿಂಗಲ್ಲಿ ಒಂದು 100 ಬಟ್ಟೆ 150 ಬಟ್ಟೆ ಒಂದು ಸ್ಟೇಜ್ಗೆ ಹೋಗಿದ ತಕ್ಷಣ ದಿನಕ್ಕೆ 200-250 ಬಟ್ಟೆ ಅವನ ತಂದೆ 250 ಬಟ್ಟೆ ಒಗಿತಾನೆ. ಈಗ ನಮ್ಮ ವಾಟರ್ ಸ್ಕೇರ್ಸಿಟಿಯಿಂದ ಒಂದು 15 ವರ್ಷದಿಂದ ಈ ವಾಟರ್ನ ಎವ್ರಿ 10 ಡೇಸ್ ಆರ್ 15 ಡೇಸ್ ಚೇಂಜ್ ಮಾಡ್ತಾವ್ರೆ. ಇಮ್ಮಿಡಿಯೇಟ್ ಚೇಂಜ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಆ pH value ಇದೆಲ್ಲ, pH value ಇವಾಗ ನಾವು ಕುಡಿಯೋ ನೀರು pH value ಬಂದು 7 ಬೇಸಿಕ್ ಇರುತ್ತೆ. ನೀವು ವಾಟರ್ದು ಈ ಸೋಪ್ ಎಲ್ಲ ಸೇರಿ ಮೋರ್ ದೆನ್ 10 ರೀಚ್ ಆಗುತ್ತೆ. ಮೋರ್ ದೆನ್ 10 ರೀಚ್ ಆಗಿದ ತಕ್ಷಣ ಆಲ್ಕಲೈನ್ ಆಗುತ್ತೆ, ವಾಟರ್ ಬಿಕಮ್ಸ್ ಆಲ್ಕಲೈನ್. ನಾವು ಇಷ್ಟು ಬುಡೋಬಿಯರು ಇಷ್ಟ ಇದಕ್ಕೆ ನೀರಲ್ಲಿ ನಿಂತ್ಕೊಂಡು ಹೋಗಿದ್ದು ಒಂದು ಸ್ಕಿನ್ ಏನಾಗುತ್ತೆ, ಒಂದು 15-20 ವರ್ಷ ಅದೇ ನೀರಲ್ಲಿ ಹೋಗಿದ್ದಾದ್ರೆ ಆಗುತ್ತೆ ಒಂದು 25 ವರ್ಷ ಆದ್ಮೇಲೆ ಒಂದು 40-41 ವರ್ಷ ಬರೋಷ್ಟೊತ್ತಿಗೆ ಅವ್ನಿಗೆ ಉಗುರು ಬೆಚ್ಚಗಿರೋ ಬಿಸಿನೀರು ಮುಟ್ಟಕ್ಕ ಕೆಲವು ಜನಕ್ಕೆ ಸ್ಕಿನ್ ಕ್ಯಾನ್ಸರ್ ಬಂದಿದೆ. ಕೆಲವು ಜನ ಬಟ್ ಅವರಲ್ಲಿ ನೀವು ಡೇಟಾ ತಗೊಂಡ್ರೆ 65 ವರ್ಷದ ಮೇಲೆ ಬದುಕೇ ಇಲ್ಲ ಅವರು ಮಡಿವಾಳ. ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಆಟೋಮೈಸ್ ಮಾಡಿಸಿದ್ರು ನಿಮ್ಮೆಲ್ಲರೂ. ಇವತ್ತು ಅಲ್ಲಿ ಸೊಸೈಟಿ ಮಾಡಿಟ್ಟಿದ್ದೀವಿ ಅವ್ರಿಗೆ 25,000 ಬಟ್ಟೆ ಒಗೆಯುತ್ತೆ ಮಿಷಿನ್. ಇವಾಗ ನೋಡ್ಬೋದು ಯಾವಾಗಲ್ಲ 25,000 ಬಟ್ಟೆ ಒಂದು ದಿನಕ್ಕೆ ಹೋಗಿದ್ದು. ಹಿಂದಿನ ದಿನಾನೇ ಅವ್ರು ಬಂದು ಇದ್ಕೊಬಿಡ್ಬೇಕು ಎಷ್ಟು ಬಟ್ಟೆ ಅವ್ರು ಒಗೆಯಕ್ಕೆ ಕೊಡ್ತಾರೆ. ಬೆಸ್ಟ್ ಡಿಟರ್ಜೆಂಟ್ ಯೂಸ್ ಮಾಡ್ತಾವ್ರೆ ಹಾಗೆ, ಅದು 1 ರೂಪಾಯಿ 20 ಪೈಸೆ ಆಗುತ್ತೆ ಒಂದು ಬಟ್ಟೆ ಒಗೆಯಕ್ಕೆ ಆ ಸೊಸೈಟಿಗೆ ಹೋಗುತ್ತೆ. ಈಗ ಡೋಬಿಯಲ್ಲಿ ಯಾರು ನಿಂತು ಒಗೆಯಲ್ಲ. ನಾನಂದಿದ್ದೆ ಅವ್ರಿಗೆ 5-6 ವರ್ಷದಿಂದ ನಾನು ಮೀಟಿಂಗ್ ಮಾಡ್ತಾರೆ, ನೀವು ಮಾಡ್ಕೊಡ್ತೀವಿ, ನೀವು ಒಂದು ಫ್ಯಾಮಿಲಿಯನ್ನು ನಡೆಸಿ, ನೀವು ಇದು ನಡೆಸೋದ್ರಿಂದ ನಮ್ಮ ನಮ್ಮ ಮನೆಯಷ್ಟು ಒಂದು ಡ್ರೈ ಕ್ಲೀನ್ ಒಂದು ಶಾಪ್ ಇರಬಾರ್ದು. ನಿಮ್ಮ ಜನಾಂಗ ಬಿಟ್ಟು ಬೇರೆ ಯಾರು ಡ್ರೈ ಕ್ಲೀನ್ ಶಾಪೇ ನಡೆಸ್ಬಾರ್ದು. ನೀವು ಮನೆಗಳಿಗೆ ಹೋಗಿ ಬಟ್ಟೆ ತೊಗೊಂಬರೋದು ನೀವು ಮಾರ್ಕೆಟ್ ಮಾಡಿ, ನಿಮ್ಗೆ ಇಲ್ಲಿ ಒಪ್ಕೊಳ್ಳೋದು ನಾವು ನೋಡ್ಕೊತೀವಿ ಅಂದಿದ್ದೀವಿ. ಇವತ್ತು ಎಲ್ಲ ಅವರೇ ಮಾಡ್ತಾವ್ರೆ, ಗ್ರೇಟ್ ಅಚೀವ್ಮೆಂಟ್ ಸರ್. ಇವತ್ತು ಆ ಸಮಾಜನೇ ಮೇಲೆ ತೆಗೆದ್ವಿ, ಅದು ಡಾಕ್ಟರ್ದು ಕಲ್ಪನೆ. ಇವತ್ತು ನಮ್ಮ ಏರಿಯಾ ಡ್ರೈ ಕ್ಲೀನರ್ಸ್ ಇಲ್ಲ. ಈಗ ಮನೆಗೆ ಈಗ ನಾವು ಒಂದು ಬಟ್ಟೆ ಮೊದಲು ಡ್ರೈ ಕ್ಲೀನ್ ಕೊಡಬೇಕು 30 ರೂಪಾಯಿ ಆಗೋದು, ಇಸ್ತ್ರಿ ಒಗ್ಗದು ಇಸ್ತ್ರಿ ಮಾಡೋದು. ನಮ್ಮ ಏರಿಯಲ್ಲಿ 10 ರೂಪಾಯಿ ಮಾಡ್ಕೊಡ್ತಾರೆ, ನಾವು ಮನೆಗೆ ಬಂದು ತೊಗೊಳ್ತಾರೆ. ಬಟ್ ಬೆಂಗಳೂರಲ್ಲಿ ಎಲ್ಲೂ ಆಗಿಲ್ಲ. ಬನ್ನಿ ನಿಮ್ಮ ಸಾಲ ಮಾತ್ರ ಏನಂದ್ರೆ ನಿಮ್ಮ ಚಾನಲ್ ಮುಖ್ಯ ಎಲ್ಲರೂ ಇಲ್ಲ ಇಲ್ಲ. ಈಗ ನಾನು ಈಗ NDTVಯಲ್ಲಿ CNN ಅಲ್ಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಇವರು ಇಲ್ಲಿ ಬಂದಿದ್ರು. ಇಲ್ಲಿ ನಮ್ಮ ಡೋಬಿ ಘಾಟ್ ಇಲ್ಲ, ನಾವು ಮತ್ತೆ ಗ್ಯಾರಂಟಿ 200 ಫ್ಲಾಟ್ಸ್ ಕಟ್ಕೊಂಡಿದ್ದೀವಿ ನಾವು, ಅಲ್ಲಿ ನೀವು ನೋಡ್ಬೋದು. ಓಕೆ, EWS ಅಲ್ಲಿ. ಹಾಂ, ಓಕೆ. ಇಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ವಿ ಆಮೇಲೆ ಅವ್ರಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತವ್ರೆ ಕಮ್ಯುನಿಟಿ. ಇದು ನಾನು ಚೇರ್ಮನ್ ಆದಾಗ ನಮ್ಮ MLA ಅವರು ಎಲ್ಲ ಡೋಬಿ ಘಾಟ್ಗೂ ಆಗಲಿ ಫಂಡ್ ಇಡೋದು 33 ಕೋಟಿ ಫಂಡ್ ಇಟ್ಟಿದ್ದೆ ಎಲ್ಲ ಡೋಬಿ ಘಾಟ್ಗಳಿಗೂ. ಇನ್ನೂ ಒಂದು ಕಡೆ 7 ವರ್ಷದಿಂದ ಆಗಿದೆ.
ಸರ್, ಈ ತರ ಕೆಲಸಗಳನ್ನ ಅಚೀವ್ಮೆಂಟ್ ಮಾಡಿದ್ರೆ ಜನ ಆಕ್ಚುಲಿ ನಿಮ್ಮನ್ನ ಗೆಲ್ಸಿರ್ತಾರೆ, ಅಟ್ಲೀಸ್ಟ್ ಜನ ನಿಲ್ಸ್ಕೊಂತಾರೆ, ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರ ಕೈ ಮುಗಿಯೋ ಜಾಗದಲ್ಲಿ ನಿಮ್ಮನ್ನ ಫೋಟೋ ಇಟ್ಟು ಕೈ ಮುಗಿತಾರೆ ಸರ್. ಈ ತರ ಕೆಲಸಗಳೇ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಇದು ಸರ್. ಗುಡ್ ಸರ್, ವೆರಿ ನೈಸ್. ಅವ್ನು ಬುಟ್ಟಲಿಯಲ್ಲಿ ಡಯಾಲಿಸಿಸ್ ಸೆಂಟರ್ ಮಾಡಿದೀವಿ, ಅದು ಆಮೇಲೆ ಎಲ್ಲ ಮೂರ್ ನಾಲ್ಕು ಕಡೆ ಮಾಡಿದ್ದಾರೆ ಅಷ್ಟೇ. ನೀವು ಒಂದು ನೋಡಿ, ಡಯಾಲಿಸಿಸ್ ಸೆಂಟರ್ ಮೋರ್ ದನ್ 40,000 ಡಯಾಲಿಸಿಸ್ ಆಗಿದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಹೆಂಗಿರುತ್ತೋ ಆ ಮೇಂಟೆನೆನ್ಸ್ ಮಾಡಿದ್ದೀವಿ ಸರ್. ಬುಟ್ಟಲಿ ಸರ್ಕಲ್ ಅಲ್ಲಿ ಇದೆ, ಸರ್ಕಲ್ ಅಲ್ಲಿ ಇದೆ. ನೀವು ಆ ಡಯಾಲಿಸಿಸ್ ಸೆಂಟರ್ ನೋಡಿ, ಇದೆರಡು ಗ್ಯಾರಂಟಿ ವಿಸಿಟ್ ಮಾಡೇ ಮಾಡಿ ಸರ್. ಆಕ್ಚುಲಿ ಮಾಡಿ ತಮ್ಮ ಫೋನ್ ಕೂಡ ಮಾಡ್ತೀವಿ. ಆಕ್ಚುಲಿ ಯಸ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಬಹಳ ಅಚೀವ್ಮೆಂಟ್ ಮಾಡಿದೀರಾ, ವೆರಿ ನೈಸ್ ಸರ್. ಸರ್, ಪೂರ್ತಿ ಟೈಮ್ ನ ಬರೀ ಪೊಲಿಟಿಕಲ್ ಲೈಫ್ಗೆ ಕೊಟ್ಬಿಡ್ತೀರಲ್ಲ, ನಿಮ್ ಪರ್ಸನಲ್ ಲೈಫ್ಗೆ ಹೆಂಗೆ ಕಾನ್ಸಂಟ್ರೇಟ್? ನಾನು ಎಂಟೂವರೆ ಮುಂಚೆ ನಾನು ವಾರ್ಡ್ ಖಾಲಿ ಇಡಲ್ಲ, ಎಲ್ಲರಿಗೂ ಗೊತ್ತು. ನಾನು ಚಾನೆಲ್ ಮೂಲಕ ಹೇಳ್ತೀನಿ, ಎಂಟೂವರೆ ಮೇಲೆ ನಾನು ಸಿಕ್ಕೇ ವಾರ್ಡ್ ಬೆಳಗ್ಗೆ. ಬಟ್ ಎಂಟೂವರೆಯಿಂದ ರಾತ್ರಿ 9 ಗಂಟೆ ತನಕ ಎಲ್ಲಿ ಬೇಕಾದ್ರೂ ಆಫೀಸ್ ಟೈಮ್ ಏನು ಕೆಲಸ ಸಾಕು. ಅಷ್ಟೇ ಕೆಲಸ ಮಾಡಿದ್ರೆ ಇಲ್ಲ, ನಮ್ಮ ಅಷ್ಟು ಟೈಮು ಆಕ್ಚುಲಿ ಪ್ಲಾನ್ ಮಾಡ್ಕೊಂಡು ಎಲ್ಲ ಒಂದು ಸ್ಟೇಜ್ ಬಂದಿರೋದ್ರಿಂದ ಅಷ್ಟು ಟೈಮು ಕೂಡ ಬೇಕಾಗಿರಲ್ಲ. ಇಲ್ಲ ಸರ್, ನಿಮ್ಗೆ ಏನಿದ್ರೆ ನಾನು ಕಾರ್ಪೊರೇಷನಲ್ಲೂ ನಾನು ಗಲಾಟೆ ಮಾಡ್ತೀನಿ, ನೋಡಿರ್ತೀರಲ್ವೋ, ನೋಡಿರ್ತೀನಿ ಸರ್. ಮಿಸ್ಟರ್ ಗೊತ್ತು, ಕಾಟ ಕೊಡ್ತೀನಿ ತಿನ್ನ. ಈಗ ಈ ಸ್ಟಾಪ್ ಮಾಡೋ ಟೈಮ್ ಇದೆಲ್ಲ, ಇದು ಲಾಸ್ಟ್ ಕೌನ್ಸಿಲಲ್ಲಿ ಇದ್ದೆ ಕಮಿಷನ್. ಒಂದು ಐ ಎ ಎಸ್ ಆಗಿ ನೀನು ಇಂಥ ಕೆಲಸ ಮಾಡಿದ್ಯಾಸ್ಟ್ ನೋಡಿದ್ರೆ ಭಯ. ಈ ವೆಲ್ಫೇರ್ ಸ್ಕೀಮ್ಸ್ ಮಾಡಿರ್ಲಿಲ್ಲ, ನೀನು ಅದೇ ಜನಾಂಗಕ್ಕೆ ಸೇರಿ ನಿಮ್ಮ ಜನಾಂಗಕ್ಕೆ ಮೋಸ ಮಾಡಿದ್ಯ ಅಂದಿದ್ದೆ. ಮೊನ್ನೆನೂ ಅಂದಿದ್ದೆ, ನಾನು ಮಳೆ ಬಂದಿಲ್ಲ ಬಚಾವ್ ಬಂದ್ರೆ ನಿನ್ ಕತ್ತು ದಾರ ಆಗ್ತೀವಿ ಗ್ಯಾರಂಟಿ. ನೀವು ಬಂದು ನೋಡಿ, ಒಂದು ಮಳೆ ಸಿಗಾಕೊಂಡ ಇವತ್ತು ಪೇಪರ್ ಹೋಗ್ತ. ನಾವು ಹೇಳೋದ್ ತಪ್ಪಾಗುತ್ತೆ, ಅವ್ರು ಮಾಡಿದ್ದಾರೆ. ಎಸ್ಪೆಷಲಿ ವಾಟರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ನೀವು ಅವ್ರನ್ನ ಕೇಳೋದು ಒಳ್ಳೇದು. ಸರ್, ನಿಮ್ ವಾರ್ಡ್ ಏನಂತ ಮುಂದೆ ಫ್ಯೂಚರ್ಗೆ ಏನಾದ್ರು ಪ್ಲಾನಿಂಗ್ಸ್ ಮಾಡ್ಕೊಂಡು ಇರ್ತಾರಲ್ವಾ ತಾವುಗಳು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಮೇಡಮ್, ಏನಿಲ್ಲ, ನಮಗೆ ಇನ್ನ ಕಸದ್ದು ನಮ್ಗೆ ನೋಡಿ 27 ಟನ್ ಕಸ ಬರುತ್ತೆ, 27,000 kgs ಎವ್ರಿ ಡೇ ಸೋರ್ಸ್ ಆಗುತ್ತೆ. 27,000 ಅಲ್ಲಿ ನಮಗೆ ಸೆಗ್ರಿಗೇಟೆಡ್ ವೇಸ್ಟ್ 17-18 ಟನ್ ಹೋಗ್ತಾ ಇದೆ, ಒಂದು 8-9 ಮಿಕ್ಸ್ಡ್ ವೇಸ್ಟ್ ಹೋಗ್ತಾ ಇದೆ. ಈ ಮಿಕ್ಸ್ಡ್ ವೇಸ್ಟ್ನಿಂದ ಕಡಿಮೆ ಮಾಡ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದರೆ ಭಾಳ ನಿರಂತರವಾಗಿ ಕೆಲಸ ಮಾಡಿ ಭಾಳ ಡೀಪಾಗಿ ಇದ್ರೊಳಗೆ ಹೋಗಿ ಮಾಡಿ ಈ ಸ್ಟೇಜಿಗೆ ತಂದಿಟ್ಟಿದ್ದೀವಿ. 8 ಟನ್ ಮಿಕ್ಸ್ಡ್ ವೇಸ್ಟು ಅಂತ ಕಡಿಮೆ ಮಾಡೋಕ್ಕಂತ ಟ್ರೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ನೋಡೋಣ ಆಗುತ್ತೆ ಅಲ್ಲೊಂದು. ನಮ್ಮಲ್ಲಿ ಏನಕ್ಕೆ ಪ್ರಾಬ್ಲಮ್ ಇದೆ ಅಂದರೆ, ಸಿಕ್ಕಾಪಟ್ಟೆ ದೇವಸ್ಥಾನಗಳಿದೆ, ಆಮೇಲೆ ಮಾರ್ಕೆಟ್ ಏರಿಯಾ ಇದೆ. ನಮ್ಗೇನಾಗತ್ತೆ, ದಿನ ನಾರ್ಮಲ್ ಡೇ 6,000-7,000 ಜನ ವಲಸೆ ಬರ್ತಾರೆ ಈ ಮಾರ್ಕೆಟ್ಗೆ ದೇವಸ್ಥಾನಗಳಿಗೆ. ಹಬ್ಬದ ದಿನ 15,000 ಆಗುತ್ತೆ ಈಚೆಯಿಂದ ಬರೋದು ದೇವಸ್ಥಾನ. ಇವರು ಬಂದ್ಮೇಲೆ ಇಲ್ಲಿ ಈ ಏರಿಯಾಗೆ ಹೊರಗಿಂದ ಇವರು ದೇವಸ್ಥಾನಕ್ಕೆ ಬಂದ್ಮೇಲೆ ಹೂವು ಇದನ್ನ ಆಫರ್ ಮಾಡೇ ಮಾಡ್ತಾರೆ, ಅಲ್ಲಿ ಪ್ರಸಾದ ತಗೊಂತಾರೆ, ತಿಂತಾರೆ, ಅಲ್ಲೇ ಬಿಸಾಕ್ತಾರೆ. ನೆಕ್ಸ್ಟು ನಮ್ಮಲ್ಲಿ ಮೀನಾ ಸ್ಟೋರು, ಸಿಟಿಯಾರು, ಜನತಾ ಹೋಟ್ಲು ಇವೆಲ್ಲ ಇದೆ. ತಿಂಡಿ ತಿಂದೇ ತಿಂತಾರೆ, ಮಾರ್ಕೆಟ್ಗೆ ಹೋಗ್ತಾರೆ, ಏನೋ ಕೊಂಡ್ಕೊತಾರೆ. ಸೊ ಇವರಿಂದ ಒಂದು 6-7 ಟನ್ ಎಕ್ಸ್ಟ್ರಾ ನೆಕ್ಸ್ಟು ಬಂದೇ ಬರ್ತದೆ. ಇನ್ನು ನಾವು ಏನು ಉನ್ನತ ಸ್ಟೇಜ್ಗೆ ವಿತ್ ಗಿವಿಂಗ್ ನಮ್ಮ ಕೆಲಸಗಳು, ಕಾರ್ಪೊರೇಟರ್ ಆಗಲಿ, ಜನಪ್ರತಿನಿಧಿಗಳು, ಎನ್ ಜಿ ಓಸ್ ಆಗಲಿ, ಎಂ ಎಲ್ ಎ ಆಗಲಿ, ಯಾರನ್ನಾಗಿರಲಿ, ತಾವು ಅವ್ರಿಗೆ ಸ್ಫೂರ್ತಿ ಕೊಟ್ಟು
ಒಳ್ಳೆದನ್ನ ಮೆಚ್ಚುತ್ತಾ ಸರಿಗೆ ಮಾಡ್ದಾರ ಕೆಲಸಗಳನ್ನ ಎತ್ತಿಡ್ತಾ ಒಂದು ಒಳ್ಳೆ ದಾರಿಲಿ ಹೋಗೋಕ್ಕೆ ತಮ್ಮಿಂದ ಒಂದು ಸ್ಟ್ರಾಂಗ್ ಆಗಿ ಅವ್ರಿಗೆ ಮೆಸೇಜ್ ಕೊಡೋದೇ ತಮ್ಮಿಂದ ನಾವು ಅಪೇಕ್ಷೆ ಬಿಡ್ತೀವಿ. ತಮಗೆಲ್ಲ ಈ ಕನೆಕ್ಷನ್ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ತಮ್ಮನ್ನು ವಿಶ್ ಮಾಡ್ತಾ ತಮ್ಮ ಮೂಲಕ ಇಡೀ ಕರ್ನಾಟಕ